ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ ಟೂ ಸ್ಟಾರ್ ರೈಸ್, ಬೇಕ್ ಸ್ಟುಡಿಯೋ, ಪೋಸ್ಟ್ಮ್ಯಾನ್ ತೂರ್ದಾಲ್, ಡೈರಿ ಡೇ ಐಸ್ ಕ್ರೀಮ್, ನಿತ್ಯ ಫುಡ್ ಪ್ರಾಡಕ್ಟ್. ನಮ್ಮ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಫ್ಯಾಮಿಲಿ ಸ್ಟಾರ್. ಹಾಯ್, ನಮಸ್ಕಾರ ವೀಕ್ಷಕರೇ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅವರು ಅರ್ಪಿಸುವಂತಹ ನಮ್ಮ ರುಚಿ ಅಡುಗೆ ಮನೆ ನಮ್ದು ಹೊಸ ರುಚಿ ನಿಮ್ದು ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ ಟೂ ಸ್ಟಾರ್ ರೈಸ್, ಬೇಕ್ ಸ್ಟುಡಿಯೋ, ಡೈರಿ ಡೇ ಐಸ್ ಕ್ರೀಮ್, ನಿತ್ಯ ಫುಡ್ ಪ್ರಾಡಕ್ಟ್ ಮತ್ತು ಪೋಸ್ಟ್ ಮ್ಯಾನ್ ತೂರ್ ದಾಲ್. ಸೊ ವೀಕ್ಷಕರೇ, ಅಡುಗೆ ಹೇಳಿದ ತಕ್ಷಣ ಒಂದು ವಿಭಿನ್ನವಾದಂತಹ ಒಂದು ವಿಶಿಷ್ಟ ಕಲೆ ಅಂತಲೂ ಹೇಳ್ತಾರೆ. ಯಾಕಂತ ಹೇಳಿದ್ರೆ ಈ ಕಟ್ಟಿಂಗ್ ಇಂದ ಹಿಡಿದು ಟೇಸ್ಟಿಂಗ್ ವರೆಗೆ ಕೂಡ ಎಲ್ಲ ವಿಧಾನಗಳು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಿರುವಾಗ ಅದಕ್ಕೊಂದು ಪರಿಪೂರ್ಣವಾದ ಅಡುಗೆ ಅಂತಲೂ ಹೇಳ್ತಾರೆ. ಸೊ ಹಾಗಿರುವಾಗ ಇವತ್ತಿನ ಈ ಸಂಚಿಕೆಯಲ್ಲಿ ಒಂದು ಪರಿಪೂರ್ಣ ಹಾಗೇನೆ ಸ್ವಾದಿಷ್ಟಕರವಾದಂತಹ ಅಡುಗೆ ಹೇಳಿಕೊಡ್ಲಿಕ್ಕೆ ನಮ್ಮ ಜೊತೆಗೆ ಗೆಸ್ಟ್ ಅತಿಥಿಯಾಗಿ ರಾಜಶ್ರೀ ಆಚಾರ್ ಅವರು ನಮ್ಮ ಜೊತೆಗೆ ಇದ್ದಾರೆ. ಬನ್ನಿ, ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ. ಫಸ್ಟ್ ಆಫ್ ಆಲ್, ಎಲ್ಲಿಂದ ಬರ್ತಾ ಇದ್ದೀರಾ? ನಾವು ಮಂಗಳೂರು ಕದ್ರಿಯಿಂದ ಬರ್ತಾ ಇದ್ದೇವೆ. ವಾವ್, ಕದ್ರಿಯಿಂದ. ಸೊ ಟೆಂಪಲ್ ಸಿಟಿ ಅಂತಲೂ ಹೇಳ್ತಾರೆ ಮಂಗಳೂರಿನ. ಸೊ ಮಂಗಳೂರು ಅಂತ ಹೇಳಿದ್ರೆ ಈಗ ತುಂಬಾ ಸೆಕೆ ಕೂಡ ಇದೆ. ಈ ಸೆಕೆಯಲ್ಲಿ ಯಾವುದು ಒಂದು ಸ್ವಾದಿಷ್ಟಕರವಾದ ಅಡುಗೆ ನಮ್ಗೆ ಹೇಳ್ಕೊಡ್ತಾ ಇದ್ದೀರಾ? ಪೈನಾಪಲ್ ಪಾಯಸ ಅಂತ ಮಾಡ್ತಾ ಇದ್ದೇನೆ. ಪೈನಾಪಲ್ ನಂದಂತೂ ಫೇವರೇಟ್. ಯಾಕಂತ ಹೇಳಿದ್ರೆ ಈ ಸೆಕೆಯ ಸೀಸನ್ ಅಲ್ಲಿ ಪೈನಾಪಲ್ ಜ್ಯೂಸ್ ಅಂತೂ ಯಾವಾಗ್ಲೂ ಡೈಲಿ ಕುಡಿತಾ ಇರ್ತೇನೆ. ಅದರ ಜೊತೆಗೆ ಇವತ್ತು ಪಾಯಸದಲ್ಲಿ ಮಿಕ್ಸಿಂಗ್ ಕೊಟ್ಟು ಒಂದು ಸ್ವೀಟ್ ರೆಡಿ ಮಾಡ್ತಾ ಇದ್ದೀರಾ. ಸೊ ಆಬ್ವಿಯಸ್ಲಿ ಚೆನ್ನಾಗಿರುತ್ತೆ. ಸೊ ಸ್ಟಾರ್ಟ್ ಮಾಡುವ, ತಡ ಮಾಡೋದು ಬೇಡ. ಏನ್ ಫಸ್ಟ್? ಫಸ್ಟ್ ಗೆ ಪೈನಾಪಲ್ ಅನ್ನು ಹಾಲಿನೊಟ್ಟಿಗೆ ಮಿಕ್ಸರ್ ಅಲ್ಲಿ ಹಾಕ್ಬೇಕು. ಮಿಕ್ಸರ್ ಅಲ್ಲಿ. ಸೊ ಫಸ್ಟ್ ಪೈನಾಪಲ್ ಅನ್ನು ಹಾಗಾದ್ರೆ ಗ್ರೈಂಡ್ ಮಾಡ್ಲಿಕ್ಕೆ ಇದೆ. ಹಾಲು ಗ್ರೈಂಡ್ ಮಾಡ್ಲಿಕ್ಕೆ. ಹೌದು. ಓಕೆ, ಎಸ್. ಸೊ ಪೈನಾಪಲ್ ಅನ್ನು ಮೊದಲೇ ಅದರದೆಲ್ಲ ಸಿಪ್ಪೆಲ್ಲ ತೆಗೆದು ರೆಡಿ ಮಾಡಿ ಇಟ್ಕೊಳ್ಬೇಕು. ಓಕೆ. ಪೈನಾಪಲ್ ಸ್ಮೆಲ್ ಕೂಡ, ಅದು ಅರೋಮ ಕೂಡ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ ಅಲ್ವಾ. ಇನ್ನು ಪಾಯಸದೊಟ್ಟಿಗೆ ಅದು ಬ್ಲೆಂಡ್ ಆಗುವಾಗ ಇನ್ನೂ ಸ್ವಲ್ಪ ಚೆನ್ನಾಗಿ ಬರ್ಬೋದು. ಹಾಲಿನೊಟ್ಟಿಗೆ ಹಾಕಿ ಗ್ರೈಂಡರ್. ಓಕೆ, ಫಸ್ಟ್ ಸಿಂಪಲ್ ಪ್ರೋಸೆಸ್. ಸಿಂಪಲ್ ಪ್ರೋಸೆಸ್. ಓಕೆ. ಸೊ ಸ್ವಲ್ಪ ಹಾಲು ಹಾಕಿ ಅದಕ್ಕೆ ಪೈನಾಪಲ್ ಗ್ರೈಂಡ್ ಮಾಡಬೇಕು. ಪೈನಾಪಲ್ ಗ್ರೈಂಡ್ ಮಾಡಿ, ತುಂಬಾ ಗ್ರೈಂಡ್ ಮಾಡ್ಲಿಕ್ಕಿಲ್ಲ, ಸ್ವಲ್ಪ ಹದದಲ್ಲಿ ಒಂದು 1 ಮಿನಿಟ್ ಅಷ್ಟು ಇಲ್ಲ, ತುಂಬಾ ಹುಡಿ ಕೂಡ ಆಗ್ಲಿಕ್ಕೆ ಹಾಕುದಲ್ಲ. ಓಕೆ. ಸೊ ಪೈನಾಪಲ್ ಇದು ಮಾಡಿ ಆದ ನಂತರ ಫಸ್ಟ್ ನೆಕ್ಸ್ಟ್ ಅದನ್ನು ಬೇಯ್ಲಿಕ್ಕೆ ಇಡಬೇಕು. ಸೊ ಫಸ್ಟ್ ಗ್ಯಾಸ್ ಹೊತ್ತಿಸುವ. ಅದು ಬೇಯ್ತಾ ಇರುವ ಹಾಗೆ ನಾವು ಒಂದು ಇದರಲ್ಲಿ ತುಪ್ಪ ಹಾಕಿ ಇದನ್ನು ಫ್ರೈ ಮಾಡಬೇಕು. ಗೇರ್ ಬೀಜ ಮತ್ತು ಗೇರ್ ಬೀಜ ಫ್ರೈ ಮಾಡಿ. ಸೊ ಆ ಕಡೆಯಲ್ಲಿ ನಾವು ಗ್ರೈಂಡ್ ಮಾಡಿ ಇಟ್ಟಂತದ್ದು ಸ್ವಲ್ಪ ಬೇಯ್ಲಿಕ್ಕೆ ಇಟ್ಟಿರುವ ಟೈಮ್ ಅಲ್ಲಿ ಇದನ್ನು ಕೂಡ ರೆಡಿ ಮಾಡ್ಕೊಂಡು ಇಡುವ. ಪಾಯಸ ಅಂತ ಹೇಳಿದ ತಕ್ಷಣ ಈ ಡ್ರೈ ಫ್ರೂಟ್ಸ್ ಎಲ್ಲ ಜಾಸ್ತಿ ಆಗಿ. ಸೊ ನೀವು ಈ ಪರ್ಟಿಕ್ಯುಲರ್ ಪಾಯಸದಲ್ಲಿ ಬೇರೆ ಬೇರೆ ಡ್ರೈ ಫ್ರೂಟ್ಸ್ ಯೂಸ್ ಮಾಡಬಹುದು. ಮಾಡಬಹುದು ಮಾಡಬಹುದು ಬಾದಾಮಿ ಹಾಕಬಹುದು. ಈಗ ನಾನು ಗೇರ್ ಬೀಜ ಮತ್ತು ದ್ರಾಕ್ಷಿ ಹಾಕ್ತಾ ಇದ್ದೇನೆ, ಒಣ ದ್ರಾಕ್ಷಿ. ಇನ್ನು ಕೂಡ ಬೇಕಾದ್ರೆ ಇದನ್ನು ತಣ್ಣಗಾಗೂ ಕುಡಿಬಹುದು, ಬಿಸಿಯಾಗಿ ಕುಡಿಬಹುದು. ಈ ಒಂದು ಪಾಯಸದಲ್ಲಿ ಅಂತ ಹೇಳಿದ ತಕ್ಷಣ ಎಲ್ರಿಗೂ ಇಷ್ಟ ಇರುತ್ತೆ, ಮಕ್ಕಳಿಗಂತೂ ಆಬ್ವಿಯಸ್ಲಿ ಇಷ್ಟ ಇರುತ್ತೆ. ಸೊ ಎಲ್ಲ ಡ್ರೈ ಫ್ರೂಟ್ಸ್ ಒಳಗ ಸ್ವಲ್ಪ ಹೆಲ್ದಿ ಕೂಡ ಇರುತ್ತೆ. ಇದು ಕೂಡ ಬಿಸಿ ಆಗ್ತಾ ಬರ್ತದೆ. ಗೇರ್ ಬೀಜ ಆಗ್ತಾ ಇದೆ. ಓಕೆ. ಸ್ವಲ್ಪ ಕೆಂಪಗಾಗೋವರೆಗೆ ಫ್ರೈ ಮಾಡಬೇಕು. ಫ್ರೈ ಮಾಡಬೇಕು. ಓಕೆ. ಬೌಲ್ ಗೆ ಆಫ್ ಮಾಡ್ಲಿಯಾ? ಇಲ್ಲ ಇಲ್ಲ, ಇನ್ನು ಸ್ವಲ್ಪ
ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಬರಬೇಕಲ್ವಾ? ಸ್ವಲ್ಪ ರೆಡ್ ಕಲರ್ ಬರ್ತದೆ, ಬ್ರೌನ್ ಆಗುವಾಗ ಅಷ್ಟೇ ಆಗುವಾಗ. ಓಕೆ, ನಮ್ಮ ಇಷ್ಟದ ಪ್ರಕಾರ ಯಾವೆಲ್ಲ ಡ್ರೈ ಫ್ರೂಟ್ಸ್ ಬೇಕು ಅದನ್ನು ಸ್ವಲ್ಪ ಫ್ರೈ ತುಪ್ಪದಲ್ಲಿ, ತುಪ್ಪದಲ್ಲಿ ಸ್ವಲ್ಪ ಫ್ರೈ ಮಾಡಬೇಕು. ಮತ್ತೆ ಆ ಕಡೆಯಲ್ಲಿ ಗ್ರೈಂಡ್ ಮಾಡಿದ್ದು ಪೈನಾಪಲ್ ವಿತ್ ಮಿಲ್ಕ್ ಕಾಂಬಿನೇಷನ್ ಅಲ್ಲಿ ಅದು ಸ್ವಲ್ಪ ಬೇಯ್ತಾ ಇರಬೇಕಲ್ವಾ? ಜಸ್ಟ್ ಹೇಗೆ ಯೂಶುವಲಿ ಮನೆಯಲ್ಲಿ ಈ ಸಾಗದ್ದು ಪಾಯಸ ಮಾಡ್ತಾರೆ ಅಥವಾ ಹೆಸರುಬೇಳೆ ಹಾಗೆಲ್ಲ ಮಾಡ್ತಾರೆ, ಸ್ವಲ್ಪ ಪಾಯಸದಲ್ಲಿ ಚೇಂಜಸ್ ಇದೆ, ಚೇಂಜಸ್ ಇದೆ, ಇದು ಹುಳಿ ಮತ್ತು ಸಿಹಿ ಎರಡು ಇರುತ್ತೆ. ಹಾ, ಎರಡು ಕಾಂಬಿನೇಷನ್ ಅಲ್ಲಿ ಇರುತ್ತೆ. ಓಕೆ, ಆಫ್ ಮಾಡುವ. ಓಕೆ, ಇದು ಒಣ ದ್ರಾಕ್ಷಿ, ಒಣ ದ್ರಾಕ್ಷಿ. ಮತ್ತೆ ಲಾಸ್ಟ್ಗೆ ಮೇಲೆ ಡೆಕೋರೇಷನ್ಗೆ. ಹಬ್ಬ ಅಥವಾ ಇನ್ಯಾವುದೇ ಫಂಕ್ಷನ್ಸ್ ಎಲ್ಲ ಬಂದಾಗ ಇದರದ್ದು ಸ್ವಲ್ಪ ಪೈನಾಪಲ್ ಕಲರ್ ಕೂಡ ಸ್ವಲ್ಪ ಚೆನ್ನಾಗಿರುತ್ತೆ. ನಾರ್ಮಲ್ ಆಗಿ ಈ ಐಸ್ ಕ್ರೀಮ್ಸ್ಗಿಂತ ಜಾಸ್ತಿ ಕೆಲವರು ಪಾಯಸಕ್ಕೆ ಪ್ರಿಫರೆನ್ಸ್ ಕೊಡ್ತಾರೆ, ಸೊ ಕಲರ್ಫುಲ್ ಆಗಿದ್ರೆ ಇನ್ನೂ ಚೆನ್ನಾಗಿರುತ್ತದೆ. ಮತ್ತೆ ಇದು ನಾವು ಬೆಲ್ಲದಲ್ಲಿ ಮಾಡೋದು, ಸಕ್ಕರೆ ಉಪಯೋಗಿಸುವುದಿಲ್ಲ, ಸಕ್ಕರೆ ಉಪಯೋಗಿಸಿ ಮಾಡ್ಬೋದು, ಆದರೆ ತೆಂಗಿನಕಾಯಿ ಹಾಲಿಗೆ ಬೆಲ್ಲ ಕಾಂಬಿನೇಷನ್ ಒಳ್ಳೆಯದು, ತೆಂಗಿನಕಾಯಿ ಹಾಲು ಹಾಕಿದ ಕಾರಣ ಸ್ವೀಟ್ ಆಗಿ ಡ್ರೈ ಫ್ರೂಟ್ಸ್ ಅಲ್ಲಿ ಪ್ಲಸ್ ಪೈನಾಪಲ್ ಕೂಡ ಅಷ್ಟೊಂದು ಗ್ರೈಂಡ್ ಆಗದಿರೋದ್ರಿಂದ ಸ್ವಲ್ಪ ಸಿಗುತ್ತೆ. ಈಗ ಸ್ವಲ್ಪ ಅದರ ಒಳ್ಳೆ ಅರೋಮ ಕೂಡ ಅದಕ್ಕೆ ಮತ್ತೆ ಸ್ವಲ್ಪ ಮತ್ತೆಗೆ ಬೇಯ್ತಾ ಇರುವಾಗ ಅಕ್ಕಿ ಹುಡಿಯನ್ನು ಸ್ವಲ್ಪ ಮಿಕ್ಸ್ ಮಾಡಿ ಸ್ವಲ್ಪ ದಪ್ಪ ಬರ್ಲಿಕ್ಕೆ, ಅಂದ್ರೆ ಅದು ತೆಳುವಾಗಿರ್ತದೆ, ದಪ್ಪ ಬರ್ಲಿಕ್ಕೆ, ಥಿಕ್ನೆಸ್ ಬರ್ಲಿಕ್ಕೆ ಅಕ್ಕಿ ಹುಡಿಯನ್ನು ನೀರಲ್ಲಿ ಮಿಕ್ಸ್ ಮಾಡಿ ಅದು ಹಾಲಿನ ಪುಡಿ. ಹಾ, ಇದು ಹಾಲು, ಹಾಲಲ್ಲೂ ಮಿಕ್ಸ್ ಮಾಡ್ಬೋದು, ನೀರಲ್ಲಿ ಮಿಕ್ಸ್ ಮಾಡ್ಬೋದು. ಗಂಟು, ಹೌದು, ಗಂಟು ಇಲ್ಲದ ಹಾಗೆ ಮಾಡ್ಬೇಕು, ಮಿಕ್ಸ್ ಮಾಡಿ ಇಟ್ಕೊಳ್ಬೇಕು, ಅದು ಬೇಯ್ತಾ ಬರುವಾಗ ಇದನ್ನು ಸ್ವಲ್ಪ ನೀರ್ ತರ ಇರೋದಾಗ ಥಿಕ್ನೆಸ್, ಅದು ನೀರ್ ತರನೇ ಇರುತ್ತೆ ನೋಡಿ, ನೀರ್ ತರನೇ ಇರುತ್ತೆ, ಕಲರ್ ಚೇಂಜ್ ಆಗುತ್ತೆ ಬೇಯ್ತಾ ಬರುವಾಗ. ಅದು ಕರಗಿದ್ಮೇಲೆ ನಾವು ಅಕ್ಕಿ ಹುಡಿ ಹಾಕ್ಬೇಕು. ಆಕ್ಚುಲಿ ಇದು ತುಂಬಾನೇ ಸಿಂಪಲ್, ತುಂಬಾ ಸಿಂಪಲ್, ಯಾರಿಗೆ ಬೇಕಾದ್ರೂ ಕೂಡ ಮಾಡಬಹುದು. ಕೇಸ್ ಇನ್ನು ರಜೆ ಎಲ್ಲ ಸ್ಟಾರ್ಟ್ ಆಗ್ತಾ ಇದ್ರೆ ಮಕ್ಕಳಿಗೂ ಕೂಡ ಮನೆಯಲ್ಲಿ ಇದನ್ನು ಮಾಡಿ ಎಲ್ಲ ಕೊಡಬಹುದು, ಮಾಡುವ ರೀತಿ ಹೇಗಂತಲೂ ಹೇಳಬಹುದು. ಸಿಂಪಲ್ ಆಗಿದೆ, ಸ್ವೀಟ್ ಅಲ್ವಾ? ಬೆಲ್ಲ ಕರಗಿದ್ಮೇಲೆ ಈ ಅಕ್ಕಿ ಹುಡಿ ಇದೆಲ್ಲ ಹಾಕ್ಬೇಕು. ಬೇಸಿಕಲಿ ಅದು ಸ್ವಲ್ಪ ಥಿಕ್ನೆಸ್ ಬರುತ್ತೆ, ಥಿಕ್ನೆಸ್ ಬರುತ್ತೆ ನೋಡಿ, ಈಗ ತೆಳ್ಳಗಿದೆ ಅದಲ್ಲ, ಈ ತರ ನೋಡಿ ತೆಳ್ಳಗಿದೆ ಅಲ್ಲ, ನೋಡ್ಕೊಂಡು ಅಕ್ಕಿ ಇದು ಹಾಕ್ಬೇಕು. ತುಂಬಾ ಜಾಸ್ತಿ ಹಾಕಿದ್ರು ಚೆನ್ನಾಗಿರೋದಿಲ್ಲ, ಎಷ್ಟು ಬೇಕು ಅಷ್ಟು ಮಾತ್ರ, ಅಷ್ಟು ಮಾತ್ರ. ಗಂಟಿಲ್ಲದಾಗೆ ಅಕ್ಕಿ ಹಿಡಿದು ನೋಡ್ಕೊಳ್ಬೇಕು. ಬೇಸಿಕಲಿ ಪಾಯಸ ಜಾಸ್ತಿ ಥಿಕ್ನೆಸ್ ಎಷ್ಟು ಬರುತ್ತೆ ಅಷ್ಟು ಚೆನ್ನಾಗಿರುತ್ತೆ, ಇಲ್ಲಾದ್ರೆ ಸುಮ್ಮನೆ ಹಾಲು ಕೊಡದಾಗೆ ಹಾಗಾಗ್ಬಿಡುತ್ತೆ, ದಪ್ಪ ಆಗ್ತಾ ಬರ್ತದೆ. ತೆಳುವೆ ಇದ್ರೆ ಸ್ವಲ್ಪ ಇನ್ನು ಬೇಕಾದ್ರೆ ಮಿಕ್ಸ್ ಹಾಕ್ಬೋದು ಅಕ್ಕಿ ಹುಡಿ, ಅದಾದ್ರೆ ನಮ್ಗೆ ಅದು ಗೊತ್ತಾಗ್ತಾ ಬರುತ್ತೆ ಎಷ್ಟು ಥಿಕ್ನೆಸ್ ಬರುತ್ತೆ ಅಂತ. ಇದು ಗೊತ್ತಾಗ್ತದೆ ನೋಡಿ, ಈಗ ಸ್ವಲ್ಪ ಆಗದಿಂದ ಥಿಕ್ ಆಯ್ತಲ್ಲ, ಬೇಯ್ತಾ ಬಂದ ಹಾಗೆ ಸ್ವಲ್ಪ ದಪ್ಪ ಬರುತ್ತೆ, ಕುದಿತಾ ಬರುವಾಗ ಬರುವಾಗ ಥಿಕ್ನೆಸ್ ಥಿಕ್ನೆಸ್ ಬರುತ್ತೆ. ಮತ್ತೆ ಫ್ರಿಜ್ ಅಲ್ಲಿ ಇಷ್ಟ ಇದಕ್ಕಿಂತ ಜಾಸ್ತಿ ದಪ್ಪ ಗಟ್ಟಿ ಆಗುತ್ತೆ. ಕಲರ್ ಚೇಂಜ್ ಆಯ್ತು, ದಪ್ಪ ಬರ್ತಾ ಇದೆ ನೋಡಿ, ಬೆಲ್ಲ ಹಾಕಿದ ನಂತರ ಅದರ ಕಂಪ್ಲೀಟ್ ಕಲರ್ ಚೇಂಜ್, ಕಲರ್ ಚೇಂಜ್ ಆಗುತ್ತೆ. ಅಂದ್ರೆ ಬೆಲ್ಲದಲ್ಲಿ ಸಹ ಎರಡು ರೀತಿ ನೋಡಿ, ಸ್ವಲ್ಪ ಕಪ್ಪು ಬೆಲ್ಲ, ನಾವು ವೈಟ್ ತರಬಾರ್ದು, ಅದು ಕೆಮಿಕಲ್ ಜಾಸ್ತಿ ಯೂಸ್ ಮಾಡ್ತಾರೆ. ಇದು ನ್ಯಾಚುರಲ್ ಬೆಲ್ಲ, ಪ್ಯೂರ್ ಇದೆ, ಸ್ವಲ್ಪ ದಪ್ಪ ಬಂತಲ್ಲ, ಬೇಯ್ತಾ ಬಂತು. ಲಾಸ್ಟಿಗೆ ಇದು ಹಾಲು, ಸುರುವಿಗೆ ಒಂದು ಫಸ್ಟಿಗೆ ಮಿಕ್ಸರ್ ಹಾಕಿ ತೆಗೆದ ಹಾಲು, ದಪ್ಪ ಹಾಲು ಹೇಳ್ತಾರೆ ಇದಕ್ಕೆ, ಕೊನೆಗೆ ಲಾಸ್ಟಿಗೆ ಹಾಕ್ಬೇಕು. ಒಂದು ಕುದಿಯುವಷ್ಟೇ ಕುದಿಬೇಕು ಇದಕ್ಕೆ. ಇನ್ನೂ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ. ಲಾಸ್ಟಿಗೆ ಏಲಕ್ಕಿ ಪುಡಿ ಹಾಕ್ಬೇಕು.
ಇದೊಂದು ಕುದಿಯುವಷ್ಟು ಅಷ್ಟೇ, ಜಾಸ್ತಿ ಕುದಿಬಾರ್ದು. ಲಾಸ್ಟ್ ಹಾಲಾಕಿ ಹಾಲಾಕಿದ್ರೆ ಎಷ್ಟು ಬೇಕು ಅಷ್ಟೇ ಗೊತ್ತಾಗುತ್ತೆ, ಎಷ್ಟು ಪ್ರಮಾಣದಲ್ಲಿ ಕುದಿಲಿಕ್ಕೆ ಬೇಕು ಅಷ್ಟೇ. ಅಷ್ಟೇ ಸಾಕು ಸಾಕು. ಇದು ಒಂದು ಕುದಿ ಕುದಿಲಿಕ್ಕೆ ಆಗುವಾಗ ಏಲಕ್ಕಿ ಪುಡಿ ಹಾಕಿದ್ರೆ ಕಲರ್ಫುಲ್ ಆಗಿದೆ, ಒಳ್ಳೆ ಅರೋಮಾ ಕೂಡ ಬರ್ತಾ ಇದೆ, ಏನಾದ್ರೂ ಒಳ್ಳೆ ಹೊಸರು ಇಟ್ಟಿದ್ದೀರಾ ಪಾಯಸ ಅಂತ ಹೇಳೋದು? ಮತ್ತೆ ಪುಡ್ಡಿಂಗ್ ಹೇಳಲಿಕ್ಕೆ ಆಗೋದು, ಸ್ವಲ್ಪ ದಪ್ಪ ಮಾಡಿದ್ರೆ ಪುಡ್ಡಿಂಗ್ ತರ ಮಾಡ್ಬೋದು. ಇನ್ನೂ ದಪ್ಪ ಅಕ್ಕಿ ಅನ್ನುವಾದ ರವಾ ಏನಾದ್ರೂ ಸೇರಿಸಿದ್ರೆ ಕಲರ್ಫುಲ್ ಪೈನಾಪಲ್ ಪಾಯಸ ಪಾಯಸ ವಿತ್ ಡ್ರೈ ಫ್ರೂಟ್ಸ್ ಕುದಿ ಬಂದಿದೆ. ಲಾಸ್ಟಿಗೆ ಸ್ವಲ್ಪ ಉಪ್ಪು ಹಾಕ್ಬೇಕು ಇದಕ್ಕೆ, ಸ್ವಲ್ಪ ರುಚಿಗೆ ಸ್ವಲ್ಪ ಬೆಲ್ಲ ಹಾಕಿದ ಕಾರಣ ಉಪ್ಪು ಹಾಕ್ಬೇಕು. ಇನ್ನು ಆಫ್ ಮಾಡಿದ್ರೆ ಸ್ವಲ್ಪ ಏಲಕ್ಕಿ ಪೌಡರ್, ಏಲಕ್ಕಿ ಹಾಕಿದ ನಂತರ ಇನ್ನೂ ಸ್ವಲ್ಪ ಚೆನ್ನಾಗಿರೋ ಅರೋಮಾ ಕೂಡ ಬರುತ್ತೆ. ರೆಡಿ ಇದೆಲ್ಲ, ಆಫ್ ಮಾಡಿ. ಪೈನಾಪಲ್ ಪಾಯಸ ಸರ್ವಿಂಗ್ ಬೌಲಿಗೆ ಹಾಕಿ ನಾವು ಏಲಕ್ಕಿ ದ್ರಾಕ್ಷಿಯಿಂದ ಅಲಂಕರಿಸಿದ್ರೆ ರೆಡಿ. ಡ್ರೈ ಫ್ರೂಟ್ಸ್ ಅಲ್ಲಿ ಮೇಲಿಂದ ಹಾಕಿದ್ರೆ ಕಲರ್ಫುಲ್ ಆಗಿ ಕಾಣುತ್ತೆ. ಪೈನಾಪಲ್ ಮೇನ್ ಇಂಗ್ರೀಡಿಯಂಟ್, ಸೊ ಅದನ್ನ ಸ್ವಲ್ಪ ಅಲಂಕಾರ ಮಾಡಿದ್ರೆ ಮನೆಯಲ್ಲೆಲ್ಲ ಡೈನಿಂಗ್ ಟೇಬಲ್ ಅಲ್ಲಿ ರೆಡಿ ಮಾಡ್ಕೊಂಡು ಇಡಬೇಕು. ಇರುತ್ತೆ, ಹೌದು ಹೌದು. ಓಕೆ, ಪೈನಾಪಲ್ ಪಾಯಸ ರೆಡಿ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ಎಸ್, ವಾವ್, ಸೂಪರ್ಬ್ ಆಗಿರುವಂತಹ ಒಂದು ಕಲರ್ಫುಲ್ ಪೈನಾಪಲ್ ಪಾಯಸ ಅಂತ ಹೇಳ್ಬೋದು. ಸೊ ತುಂಬಾನೇ ಚೆನ್ನಾಗಿ ಕಾಣ್ತಾ ಇದೆ, ಒಳ್ಳೆ ಅರೋಮಾ ಕೂಡ ಬರ್ತಾ ಇದೆ. ಇದರ ಟೇಸ್ಟ್ ಯಾವ ರೀತಿ ಅಂತ ಆಮೇಲೆ ಹೇಳ್ತೇನೆ, ಆದರೆ ಇದನ್ನು ಮಾಡ್ಕೊಡುವ ವಿಧಾನ ಹೇಗಂತ ನೀವೊಮ್ಮೆ ನೋಡ್ಕೊಳ್ಬೇಕು. ಪೈನಾಪಲ್ ಪಾಯಸ ತಯಾರಿಸುವ ವಿಧಾನ: ಮೊದಲು ಪೈನಾಪಲ್ ತುಂಡುಗಳನ್ನು ತೆಳು ತೆಂಗಿನ ಹಾಲನ್ನು ಹಾಕಿ ತರಿತರಿಯಾಗಿ ರುಬ್ಬಿಕೊಳ್ಳಿ. ನಂತರ ರುಬ್ಬಿದ ಪೈನಾಪಲ್ ಅನ್ನು ತೆಂಗಿನ ಹಾಲು ಹಾಕಿ ಕುದಿಸಿಕೊಳ್ಳಿ. ಕುದಿ ಬಂದ ಬಳಿಕ ಬೆಲ್ಲ ಹಾಕಿ ಕರಗಿಸಿ. ಬೆಲ್ಲ ಕರಗಿದ ನಂತರ ಅಕ್ಕಿ ಪುಡಿಗೆ ತೆಂಗಿನ ಹಾಲು ಹಾಕಿ ಕಲಸಿ ಪಾಯಸಕ್ಕೆ ಸೇರಿಸಿ ಕುದಿಸಿಕೊಳ್ಳಿ. ಕೊನೆಯಲ್ಲಿ ಗಟ್ಟಿ ತೆಂಗಿನ ಹಾಲು, ಚಿಟಿಕಿ ಉಪ್ಪು ಹಾಗೂ ಏಲಕ್ಕಿ ಪುಡಿ ಹಾಕಿ ಒಂದೆರಡು ನಿಮಿಷ ಕುದಿಸಿ ತುಪ್ಪದಲ್ಲಿ ಹುರಿದ ದ್ರಾಕ್ಷಿ ಗೋಡಂಬಿ ಹಾಕಿ ಸರ್ವ್ ಮಾಡಿದರೆ ರುಚಿಕರ ಪೈನಾಪಲ್ ಪಾಯಸ ರೆಡಿ. ಓಕೆ, ಸೊ ಪೈನಾಪಲ್ ಕಲರ್ಫುಲ್ ಪೈನಾಪಲ್ ಪಾಯಸ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಸೊ ಟೇಸ್ಟ್ ನೋಡುವ ಯಾವ ರೀತಿ ಇದೆ ಅಂತ ಹೇಳಿ, ನೋಡುವಾಗಲೇ ತುಂಬಾ ಚೆನ್ನಾಗಿ ಕಾಣ್ತಾ ಇರುವಾಗ ಟೇಸ್ಟ್ ಆಬ್ವಿಯಸ್ಲಿ ಚೆನ್ನಾಗಿರ್ಬೋದು. ಸೊ ಇದು ತಿನ್ನುವಾಗ ಪೈನಾಪಲ್ ಪೀಸಸ್ ಕೂಡ ಕಾಣ್ತಾ ಇದೆ. ವಾವ್, ಸೂಪರ್ ಅಂತ ಹೇಳಿದ್ರೆ ಸೂಪರ್. ಯಾಕಂತ ಗೊತ್ತುಂಟ, ಈ ಪೈನಾಪಲ್ ಪೀಸಸ್ ಕೂಡ ಬಾಯಲ್ಲಿ ಸಿಗುತ್ತೆ, ಜೊತೆಗೆ ಆ ಗೋಡಂಬಿ ಟೇಸ್ಟ್ ಪ್ಲಸ್ ದ್ರಾಕ್ಷೆ, ವಾವ್, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಅಮೃತ ಹೇಳ್ತಾರಲ್ವ, ಆ ರೀತಿ ಕುಡ್ದಂತ ಒಂದು ಫೀಲ್ ಆಗ್ತದೆ. ಇನ್ನೂ ಸಿಕ್ಕಾಪಟ್ಟೆ ಟೇಸ್ಟ್ ಇನ್ನೂ ಬರುತ್ತೆ ಯಾವಾಗ ಅಂತ ಹೇಳಿದ್ರೆ, ಈ ಫ್ರಿಡ್ಜ್ ಅಲ್ಲಿ ಇಟ್ಟು ಚಿಲ್ಲಾಗಿ ತಿಂದ್ರೆ ಇನ್ನೂ ಚೆನ್ನಾಗಿರುತ್ತೆ. ವಾವ್, ಥ್ಯಾಂಕ್ ಯು ಸೋ ಮಚ್, ಇಷ್ಟು ಒಳ್ಳೆ ಪಾಯಸ ಹೇಳ್ಕೊಟ್ಟಿದ್ದೀರಾ. ಸೊ ನೆಕ್ಸ್ಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ಡಿಶ್ ರೆಡಿ ಆಗುತ್ತೆ ಅಂತ ಕಾಣುತ್ತೆ. ಸೊ ನೀವು ಕೂಡ ಸ್ವಲ್ಪ ಹೊತ್ತು ವೇಟ್ ಮಾಡಬೇಕು, ಯಾವುದು ನೆಕ್ಸ್ಟ್ ಒಂದು ಸ್ವಾದಿಷ್ಟಕರವಾದ ಅಡುಗೆ ಹೇಳಿಕೊಡ್ತಾರ ಅಂತ ಹೇಳಿ, ಆದ್ರೆ ಒಂದು ಸಣ್ಣ ಬ್ರೇಕ್ ನಂತರ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ. ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅವರು ಅರ್ಪಿಸುವಂತಹ ನಮ್ಮ ರುಚಿ ಅಡುಗೆ ಮನೆ ನಮ್ದು, ಹೊಸ ರುಚಿ ನಿಮ್ದು ಕಾರ್ಯಕ್ರಮಕ್ಕೆ ಸ್ವಾಗತ. ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2-star ರೈಸ್, ಹಾಗೆಯೇ ಪೋಸ್ಟ್ ಮ್ಯಾನ್ ತೂರ್ ದಾಲ್, ನಿತ್ಯ ಫುಡ್ ಪ್ರಾಡಕ್ಟ್ ಬೇಕ್ ಸ್ಟುಡಿಯೋ ಮತ್ತು ಡೈರಿ ಡೇ ಐಸ್ ಕ್ರೀಮ್. ಸೊ ಒಂದಂತೂ ಪಾಯಸ ರೆಡಿ ಆಯಿತು. ಸೊ ಆಗಲೇ ಹೇಳಿದೆ, ನೆಕ್ಸ್ಟ್ ಇನ್ನೊಂದು ಸ್ವಾದಿಷ್ಟಕರವಾದಂತಹ ಅಡುಗೆ ರೆಡಿ ಆಗ್ತದೆ, ಯಾವ ಅಡುಗೆ ಅಂತ ಬನ್ನಿ ಅವ್ರ ಜೊತೆ ಕೇಳುವ.
ಎಸ್ ಮ್ಯಾಮ್. ಸೊ ನೆಕ್ಸ್ಟ್ ಗ್ರೀನ್ ಆಪಲ್ ಪೌಡಿ ಅಂತೇಳಿ, ಗ್ರೀನ್ ಆಪಲ್ ಪೌಡಿ. ನನ್ಗನಿಸುತ್ತೆ ನೀವು ಇವತ್ತಿನ ಎಪಿಸೋಡ್ ಅಲ್ಲಿ ಕಂಪ್ಲೀಟ್ ಈ ಫ್ರೂಟ್ಸ್ ಅಲ್ಲೇ ಒಂದು ಹೊಸ ಪ್ರಯತ್ನ ಅಲ್ವಾ. ಸೊ ಆಬ್ವಿಯಸ್ಲಿ ಮಾಡುವ. ಸೊ ಗ್ರೀನ್ ಆಪಲ್ ಹೇಳಿದ ತಕ್ಷಣ ಗ್ರೀನ್ ಆಪಲ್ ಫಸ್ಟ್ ಮೇನ್ ಇಂಗ್ರೀಡಿಯಂಟ್ ಸ್ಟಾರ್ಟ್ ಮಾಡುವ. ಮೊದಲಿಗೆ ಒಂದ್ ಕಪ್ ಕಡಲೆ ಹುಡಿ ತಗೊಳ್ಬೇಕು. ಅದಕ್ಕೆ ಕ್ರಿಸ್ಪ್ ಬರ್ಲಿಕ್ಕೆ ಒಂದು ಸ್ಪೂನ್ ಅಥವಾ ಒಂದೂವರೆ ಸ್ಪೂನ್ ಅಕ್ಕಿ ಹುಡಿ ತಗೊಳ್ಬೇಕು. ಗ್ರೀನ್ ಆಪಲ್ ಪೌಡಿ ಅಂತ ಹೇಳುವಾಗ ಸ್ವಲ್ಪ ಕ್ರಿಸ್ಪಿನೆಸ್ ಬರುತ್ತೆ. ಮೆಣಸಿನ ಹುಡಿ ಒಂದು ಮುಕ್ಕಾಲ್ ಅಥವಾ ಒಂದು ಸ್ಪೂನ್ ತಗೊಳ್ಬೇಕು. ಕಡ್ಲೆ ಹುಡಿ ಆದ ಕಾರಣ ಸ್ವಲ್ಪ ಓಮ ತಗೊಳ್ಬೇಕು. ತುಂಬಾನೇ ಕ್ಯೂರಿಯಾಸಿಟಿ ಇದೆ, ಯಾಕಂತ ಹೇಳಿದ್ರೆ ಗ್ರೀನ್ ಆಪಲ್ ಅನ್ನು ಯೂಶುವಲಿ ಊಟ ನಂತರ ತಿಂತಾರೆ ಅಥವಾ ಚಾಕ್ಲೇಟ್ ಬರುತ್ತೆ ಇನ್ನೇನೆಲ್ಲ ಬರುತ್ತೆ, ಆದ್ರೆ ಫಸ್ಟ್ ಟೈಮ್ ನಾನು ಕೇಳ್ತಾ ಇರೋದು ಗ್ರೀನ್ ಆಪಲ್ ಪೌಡಿ. ಸೊ ಯಾವ ರೀತಿ ಇದೆ ಅಂತ ನಂಗಂತೂ ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ಇದೆ. ತಿನ್ನೋಡಿ ಅದು ಹುಳಿ ಸ್ವಲ್ಪ ಇರುತ್ತೆ, ಮಾಮೂಲಿ ಆಪಲ್ ಹುಳಿ ಅಷ್ಟು ಇರೋದಿಲ್ಲ, ಇದು ಹುಳಿ ಹುಳಿಯಾಗಿರುತ್ತೆ. ಜಾಸ್ತಿಯಾಗಿ ಆಲ್ಮೋಸ್ಟ್ ಈ ನಾರ್ಮಲ್ ಆಪಲ್ ಗಿಂತ ಇದಂದ್ರೆ ತುಂಬಾನೇ ಇಷ್ಟ ಇಲ್ಲ. ಗ್ರೀನ್ ಆಪಲ್ ಅಂತ ಹೇಳಿದ್ರೆ ತುಂಬಾನೇ ಇಷ್ಟ. ಅದರ ಪೌಡಿ ಅಂತೂ ಇನ್ನೂ ಹೇಗೆ ಬರುತ್ತೆ ಅಂತ ನೋಡ್ಬೇಕು. ಲಾಸ್ಟಿಗೆ ಉಪ್ಪು ಹಾಕ್ತೀವಿ. ಸೊ ಅದನ್ನು ಪೌಡಿ ಕಾಯಿಸ್ಲಿಕ್ಕೆ ಇರೋದ್ರಿಂದ ನಾವು ಎಣ್ಣೆ ಹಾಕಬೇಕು. ಸೊ ನಮ್ಮ ಅಡುಗೆ ಮನೆಯಲ್ಲಿ ವಿಟಮಿನ್ ಎ ಡಿಇ ಎಲ್ಲ ಇರುವಂತಹ ಒಂದು ಹೆಲ್ದಿಯೆಸ್ಟ್ ಆಯಿಲ್ ಹೇಳ್ಬೋದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸಾಕಾ? ಒನ್ ಆಫ್ ದ ಹೆಲ್ದಿಯೆಸ್ಟ್ ಆಯಿಲ್ ಅಂತ ಹೇಳ್ಬೋದು ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಯಾವುದೇ ರೀತಿಯದು ಕೆಮಿಕಲ್ ಪ್ರಿಸರ್ವೇಟಿವ್ಸ್ ಏನಿರಲ್ಲ, ಚೆನ್ನಾಗಿರೋ ಆಯಿಲ್. ಸೊ ಇಂತಹ ಪೌಡಿ ಐಟಮ್ಸ್ ಎಲ್ಲ ಮಾಡುವಾಗ ಈ ಆಯಿಲ್ ಅನ್ನು ಯೂಸ್ ಮಾಡ್ಬೋದು. ಸ್ವಲ್ಪ ನೀರು ಹಾಕಿ ಇದನ್ನು ಗಟ್ಟಿಯಾಗಿ ಕಲಸಬೇಕು. ಓಕೆ. ಸೊ ಈ ಕಡೆ ಎಣ್ಣೆ ಕೂಡ ಬಿಸಿ ಆಗ್ತಾ ಇರುವಾಗ ಅದರ ಜೊತೆಗೆ ಅದಕ್ಕೆ ಬೇಕಾದಂತಹ ಐಟಮ್ಸ್ ಕೂಡ ರೆಡಿ ಮಾಡಿ ಸೊ ಇದು ನಾರ್ಮಲಿ ನಾವು ಬೇರೆ ಪೌಡಿ ಮಾಡುವ ರೀತಿ ಅಥವಾ ಇದಕ್ಕೆ ಏನಾದರೂ ಇನ್ನು ಸ್ಪೆಷಲ್ ಏನಾದರೂ ಐಟಮ್ಸ್ ಆ್ಯಡ್ ಮಾಡಲಿಕ್ಕೆ ಇದೆ? ಇಲ್ಲ, ಓಮ ಮಾತ್ರ ಮಾಡೋದು. ಅದಂದರೆ ನಾನು ಮೈಸೂರಿಗೆ ಹೋಗುವಾಗ ನನ್ನ ಚಿಕ್ಕಮ್ಮ ಈ ರೆಡ್ ಆ್ಯಪಲ್ ಅಲ್ಲಿ ಮಾಡಿದ್ರು. ಓಕೆ. ಸೊ ಅವರು ನಾರ್ಮಲಿ ಬರುವಂತಹ ಆ್ಯಪಲ್ ಅಲ್ಲಿ ಮಾಡಿದ್ರು. ಅದಕ್ಕೆ ನಾನು ಸ್ವಲ್ಪ ಚೇಂಜ್ ಇರುವ ಅಂತೇಳಿ ಗ್ರೀನ್ ಆ್ಯಪಲ್ ಟ್ರೈ ಮಾಡಿ ನೋಡಿದೆ, ಚೆನ್ನಾಗಿ ಬಂತು. ಹಾಗೆ ಯಾವಾಗಲೂ ಸ್ವಲ್ಪ ಚೇಂಜಸ್ ಇದ್ರೆ ಇನ್ನು ಸ್ವಲ್ಪ ಚೆನ್ನಾಗಿರುತ್ತೆ. ಹೌದು ಹೌದು. ಸೊ ಆಕ್ಚುಲಿ ಇದು ಬೇಸಿಕಲಿ ನೀವು ಈ ಡಿಶ್ ನೋಡಿದ್ದು ಮೈಸೂರಲ್ಲಿ? ಮೈಸೂರಲ್ಲಿ. ಓಕೆ. ಮೀರಾ ಅಂತ ಹೇಳಿ ನನ್ನ ಚಿಕ್ಕಮ್ಮ ಅವರು ಮಾಡಿದ್ರು, ಚೆನ್ನಾಗಿ ಬಂದಿತ್ತು. ನೀವು ನಿಮ್ಮ ನೇಟಿವ್ ಪ್ಲೇಸ್ ತಿರುಗಾಡಿ ಅಂತ ಹೋದ್ರು? ಇಲ್ಲ ಇಲ್ಲ, ನನ್ನ ಮಗಳಲ್ಲಿ MBBS ಇಂಟರ್ನ್ಶಿಪ್ ಮಾಡ್ತಾ ಇದ್ದಾಳೆ, ಬೆಂಗಳೂರಿಗೆ ಹೋಗುವಾಗ ಅಲ್ಲಿ ಹೋಗಿ ಹಾಗೇನೇ ಒಂದು ಹೊಸ ಡಿಶ್ ಕಲ್ಪಿಸಿದ್ರು. ಓಕೆ. ಗಟ್ಟಿಯಾಗಿ ಕಲಸ. ಸೊ ಏನು ಮಾಡ್ತೀರಾ ಫ್ರೀ ಎಲ್ಲ ಇರುವಾಗ ಮನೆಯಲ್ಲಿ? ಹೀಗೆ ಡಿಶಸ್ ಹೊಸ ಹೊಸ ಪ್ರಯತ್ನ ಮಾಡ್ತಾ ಇರ್ತೀರಾ? ಹೊಸ ಹೊಸ ಪ್ರಯೋಗನೇ ಮಾಡ್ತಾ ಇರ್ತೀರಲ್ಲ. ಕಾಂಪಿಟೇಷನ್ಗೆಲ್ಲ ಹೋಗ್ತಾ ಇರ್ತೇನೆ. ಓಕೆ. ಕುಕಿಂಗ್ ಕಾಂಪಿಟೇಷನ್ಗೆಲ್ಲ ಹೋಗ್ತಾ ಇರ್ತೀರಾ? ಹೋಗ್ತೇನೆ. ಸಮತ ಅಂತ ನಮ್ಮ ಮಹಿಳಾ ಬಳಗ, ಅದು ಮಹಿಳಾ ಬಳಗದಲ್ಲಿ ನಾನು 2 ವರ್ಷದಿಂದ ಅಧ್ಯಕ್ಷೆ ಆಗಿದ್ದೆ, ಈಗ ಕಮಿಟಿ ಮೆಂಬರ್ ಆಗಿದ್ದೇನೆ. ಅದರಲ್ಲಿ ಸಹ ಕಾಂಪಿಟೇಷನ್, ಮೊನ್ನೆ ಒಂದು ಕುಕಿಂಗ್ ಫೈರ್ಲೆಸ್ ಕುಕಿಂಗ್ ಅದರಲ್ಲಿ ಪ್ರೈಸ್ ತಗೊಂಡೆ ಗ್ರೂಪಲ್ಲಿ. ಥ್ಯಾಂಕ್ ಯು. ಮತ್ತೆ 2 ಭಜನಾ ಸಂಘಗಳಲ್ಲಿ ಇದ್ದೇನೆ, ಸಮತ ಮತ್ತೆ ಕದ್ರಿ ಶ್ರೀಮಾತಾ. ಸಂಘಗಳಲ್ಲಿ ಇದ್ರೆ ಹೊಸದ್ ಕಲೀಲಿಕ್ಕೆ ಸ್ವಲ್ಪ ಜಾಸ್ತಿ ಇರುತ್ತೆ. ಹೌದು. ಮೊದಲ ಹಿಸ್ಟ್ರಿ ಟೈಮ್ ಅಲ್ಲೆಲ್ಲ ನೋಡ್ಲಿಕ್ಕೆ ಹೋದ್ರೆ ಮಹಿಳೆಯರಷ್ಟು ಹೊರಗೆ ಈಗ ಎಲ್ಲದರಲ್ಲೂ ಮಹಿಳೆಯರೇ ಮುಂದಿದ್ದಾರೆ. ಹಾಗಿದ್ರಿಂದ ನಮ್ಗೆ ಸ್ವಲ್ಪ ಬ್ಯಾಚುಲರ್ಸ್ ನವರಿಗೆ ಒಳ್ಳೊಳ್ಳೆ ತಿನ್ನುವ ಐಟಮ್ಸ್ ಕೂಡ ಜಾಸ್ತಿಯಾಗಿ ಸಿಗುತ್ತೆ ಇಂತ ಒಳ್ಳೆ ಪ್ರಯತ್ನ ಮಾಡಿದ್ರೆ. ಹೋಗೆ ಬರುತ್ತೆ, ಬಿಸಿ ಬರುತ್ತೆ. ಸೊ ಅದೆಲ್ಲ ಮಿಶ್ರಣ ರೆಡಿ ಮಾಡ್ಕೊಂಡು ಇದನ್ನ ಅದರಲ್ಲಿ ಮಿಕ್ಸ್ ಮುಳುಗಿಸಿ. ಸೊ ಯೂಶುವಲಿ ಒಂದು ಆಪಲ್ ಅಲ್ಲಿ ಒಂದು 7-8 ಆಗ್ಬೋದೇನಾ? ಇಲ್ಲ, ಇದು ಒಂದು ಆಪಲ್ ಕಟ್ ಮಾಡಿ ಇಷ್ಟ ಆಗುತ್ತೆ. ಹೌದು ಹೌದು. ತೆಳುವಾಗಿ ಕಟ್ ಮಾಡಬೇಕು. ಮತ್ತೆ ಏನಂತ ಹೇಳಿದ್ರೆ ಇದು ಇನ್ನು ಸಮ್ಮರ್ ಹಾಲಿಡೇಸ್ ರಜೆ ಎಲ್ಲ ರಜೆಯಲ್ಲಿ ಮಕ್ಕಳು ಬರುವಾಗ ಅಜ್ಜಿ ಮನೆಗೆ ಹೋಗ್ತಾರೆ, ಇನ್ನೆಲ್ಲಾದ್ರೂ ಹೋಗ್ತಾ ಇರ್ತಾರೆ. ಸೊ ಈ ರಜೆಯಲ್ಲಿ ಎಂಜಾಯ್ ಮಾಡ್ತಾ ಸಂಜೆ ಹೊತ್ತು ಟಿವಿ ತಿನ್ನುವಾಗ ಅಥವಾ ಆಟ ಆಡಿ ಬರುವಾಗ ಎಲ್ಲ ಗ್ರೀನ್ ಆಪಲ್ ಪೌಡಿ ಇದಂತೂ ಸಿಕ್ಕಾಪಟ್ಟೆ ಮಜಾ ಕೊಡ್ಬೋದೇನಾ? ಟ್ರೈ ಮಾಡಿ ನೋಡ್ಬೋದು. ಯಾರಾದ್ರೂ ಗೆಸ್ಟ್ ಬರುವಾಗ ಅಥವಾ
ಮಕ್ಕಳು ಬೇರೆ ಮಕ್ಕಳು ಬರುವಾಗ ಬರ್ತ್ಡೇ ಪಾರ್ಟಿಗೆಲ್ಲ ಟ್ರೈ ಮಾಡಿ ನೋಡಬಹುದು. ಯಾಕಂದ್ರೆ ಯೂಶುವಲಿ ಪೋಡಿ ಎಲ್ಲರೂ ತಿಂದಿರ್ತಾರೆ, ಪೋಡಿ ಅಂತ ಹೇಳಿದ ತಕ್ಷಣ ಅವರಿಗೆ ಪೋಡಿ ಅಂತ ಹೇಳ್ತಾರೆ. ಅದರಲ್ಲೂ ಗ್ರೀನ್ ಆಪಲ್ ಪೋಡಿ ಅಂತ ಹೇಳಿದ್ರೆ ತಿನ್ನುವಂತ ಒಮ್ಮೆ ಮನಸ್ಸು ಬರುತ್ತೆ, ಯಾಕಂತ ಹೇಳಿದ್ರೆ ಯುನೀಕ್ ಹೊಸತ್ತಲ್ವ. ಈ ಗ್ರೀನ್ ಐಟಮ್ಸ್ ಗಳೆಲ್ಲ ಹೆಲ್ತ್ ಗೆ ಸ್ವಲ್ಪ ಚೆನ್ನಾಗಿ ಚೆನ್ನಾಗಿರುತ್ತೆ, ಒಳ್ಳೇದು ಕೂಡ. ಇದು ಆಗ್ತಾ ಬಂತು ಅಂತ. ಓಕೆ, ಗೋಲ್ಡನ್ ಬ್ರೌನ್ ಕಲರ್ ತನಕ ಬರಬೇಕು. ಟೈಪ್ ಸ್ವಲ್ಪ ಸರ್ಪ್ರೈಸಿಂಗ್ ಇರ್ಬೋದು, ಯಾಕಂತ ಹೇಳಿದ್ರೆ ನಾರ್ಮಲಿ ಇದು ನಾರ್ಮಲ್ ಪೋಡಿ ತರಾನೇ ಕಾಣುತ್ತೆ, ಆದ್ರೆ ಗ್ರೀನ್ ಆಪಲ್ ಪೋಡಿ ನಾವು ತಿಂದ ಹೇಳ್ಬೇಕು ಸ್ವಲ್ಪ ಕ್ರಿಸ್ಪಿನೆಸ್ ಇರುತ್ತೆ. ಗ್ರೀನ್ ಆಪಲ್ ಪೋಡಿ ರೆಡಿ ಆಗಿದೆ, ಹೇಗುಂಟು ಟೇಸ್ಟ್ ನೋಡಿ ಹೇಳಿ. ಖಂಡಿತ, ಥ್ಯಾಂಕ್ ಯು ಸೋ ಮಚ್. ಓಕೆ, ಸೊ ನೋಡ್ಲಿಕ್ಕಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣ್ತಾ ಇದೆ. ಸೊ ಗ್ರೀನ್ ಆ್ಯಪಲ್ ಹೊರಗಿಂದ ಮಾತ್ರ ನಾವು ಇಟ್ಟರೆ ಗೊತ್ತಾಗ್ಬೋದೇನೆ, ಇಲ್ಲಾದ್ರೆ ದಟ್ಸ್ ಸರ್ಪ್ರೈಸ್ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಪೋಡಿ ತರಾನೇ ಇದೆ, ಬಟ್ ಗ್ರೀನ್ ಆ್ಯಪಲ್ ಪೋಡಿ ಯಾವ ರೀತಿ ಇದೆ ಅಂತ ಟೇಸ್ಟ್ ನೋಡಿ. ವಾವ್, ಖಂಡಿತ ಗೊತ್ತಾಗುತ್ತೆ, ತಿನ್ನುವಾಗಲೇ ಗೊತ್ತಾಗುತ್ತೆ ಇದು ಗ್ರೀನ್ ಆ್ಯಪಲ್ ಇದೆ ಅಂತ ಹೇಳಿ. ಯಾಕಂತ ಹೇಳಿದ್ರೆ ಗ್ರೀನ್ ಆಪಲ್ ತಿಂದ ತಕ್ಷಣ ನಮಗೆ ಸಣ್ಣದಿರುವಾಗ ಈ ಗ್ರೀನ್ ಆಪಲ್ ಚಾಕ್ಲೇಟ್ ಎಲ್ಲ ಬರ್ತಾ ಇತ್ತು, ಸೊ ಅದರ ಫ್ಲೇವರ್ ಒಳಗಡೆ ಇದೆ ಅಂತ ಕಾಣ್ತದೆ. ಆ್ಯಂಡ್ ಟೇಸ್ಟ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಸೊ ಯಾಕಂತ ಹೇಳಿದ್ರೆ ನಾರ್ಮಲಿ ನೀವು ಪೋಡಿ ತಿಂದಿರ್ತೀರಾ, ಬಟ್ ಈ ಗ್ರೀನ್ ಆಪಲ್ ಪೋಡಿ ನೀವು ಮಾಡಿ ಒಮ್ಮೆ ಆದರೂ ತಿಂದು ನೋಡಲೇಬೇಕು. ಸೊ ಹಾಗಾದ್ರೆ ನೀವು ಮಾಡ್ಕೊಳ್ಳೋ ವಿಧಾನ ಹೇಗಂತ ನೋಡ್ಕೊಳ್ಳಿ. ಗ್ರೀನ್ ಆಪಲ್ ಪೋಡಿ ತಯಾರಿಸುವ ವಿಧಾನ: ಮೊದಲು ಕಡಲೆ ಹಿಟ್ಟಿಗೆ ಒಂದೆರಡು ಚಮಚ ಅಕ್ಕಿ ಹಿಟ್ಟು, ಮೆಣಸಿನ ಪುಡಿ, ಓಂಕಾಳು, ಅರಶಿನ ಪುಡಿ, ಉಪ್ಪು ರುಚಿಗೆ ತಕ್ಕಷ್ಟು, ಸ್ವಲ್ಪ ನೀರನ್ನು ಹಾಕಿ ಗಟ್ಟಿಯಾಗಿ ಕಲಸಿ. ತದನಂತರ ಗ್ರೀನ್ ಆಪಲ್ ಚೂರುಗಳನ್ನು ಅದ್ದಿ ಕಾದ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಹುಂಬಣ್ಣ ಬರುವವರೆಗೂ ಕರೆಯಿರಿ. ಈಗ ಸಂಜೆ ಚಹಾದೊಂದಿಗೆ ಸವಿಯಲು ಗ್ರೀನ್ ಆಪಲ್ ಪೋಡಿ ಬಲು ರುಚಿಕರ. ತುಂಬಾನೇ ಚೆನ್ನಾಗಿತ್ತು, ಯಾಕಂತ ಹೇಳಿದ್ರೆ ಒಂದು ಸ್ವೀಟ್ ಐಟಮ್, ಇನ್ನೊಂದು ತುಂಬಾನೇ ಖಾರ ಕ್ರಿಸ್ಪಿ ಆಗಿರುವಂತಹ ಐಟಮ್. ತುಂಬಾನೇ ಖುಷಿ ಆಯಿತು ನಮ್ಮ ವೀಕ್ಷಕರಿಗೆ ಕೂಡ, ಇವತ್ತೊಂದು ಎರಡು ಹೊಸತ್ ಅಡುಗೆ ಕಲೀಲಿಕ್ಕೆ ಸಿಕ್ತು. ಸೊ ಅದಕ್ಕೋಸ್ಕರ ಇವತ್ತಿನ ನಮ್ಮ ಈ ಸಂಚಿಕೆಯಲ್ಲಿ ಅದ್ಭುತವಾದಂತಹ ಎರಡು ಅಡುಗೆ ಹೇಳ್ಕೊಟ್ಟಿದ್ರು. ಅದಕ್ಕೋಸ್ಕರ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅವರ ಕಡೆಯಿಂದ ಒಂದು ಸಣ್ಣ ಕಾಣಿಕೆ ನಿಮ್ಗೆ ಸಿಗ್ತಾ ಇದೆ. ಆಯಿಲ್ ಸಿಗ್ತಾ ಇದೆ, ವಿಟಮಿನ್ ಭರಿತವಾದಂತಹ ಆಯಿಲ್. ಥ್ಯಾಂಕ್ ಯು ಸೋ ಮಚ್. ಅದರ ಜೊತೆಗೆ ಸಂತೋಷ್ ರೈಸ್ ಮಿಲ್ಸ್ ಅವರ 2-star ರೈಸ್ ಕುಚ್ಚಲಕ್ಕಿ ನಿಮಗೆ ಸಿಗ್ತಾ ಇದೆ. ಕಂಗ್ರಾಚುಲೇಷನ್ಸ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಸೊ ಮ್ಯಾಮ್, ಇವತ್ತು ನಮ್ಮ ಅಡುಗೆ ಮನೆಯಲ್ಲಿ ಎರಡು ವಿಶಿಷ್ಟವಾದ ಅಡುಗೆ ಹೇಳ್ಕೊಟ್ರಿ, ಅದು ಕೂಡ ಹೊಸತ್ತು. ಸೊ ನಿಮ್ಗೆ ಹೇಗೆ ಅನಿಸ್ತು ನಮ್ಮ ಅಡುಗೆ ಮನೆಗೆ ಬಂದು? ನನಗೆ ಇಲ್ಲಿ ಬಂದು ಅಡುಗೆ ಮಾಡಲಿಕ್ಕೆ ತುಂಬ ಖುಷಿ ಆಯಿತು. ಇನ್ನು ಈ ತರ ಸ್ಪೆಷಲ್ ಅಡುಗೆಗಳಿಗೆ ನಾನು ಬರುವ ಅಂತ ಹೇಳಿ. ಖಂಡಿತ ನೀವು ಮಾಡ್ತಾ ಇರಬೇಕು, ಯಾಕಂತ ಹೇಳಿದ್ರೆ ವೀಕ್ಷಕರಿಗೂ ನಮ್ಗೆ ಕೂಡ ತುಂಬಾನೇ ಸಂತೋಷ. ಹೊಸ ಅಡುಗೆ ಬಂದ ತಕ್ಷಣ ನಮ್ಗೆ ತುಂಬಾನೇ ಸಂತೋಷ ಇರುತ್ತೆ. ಆ್ಯಂಡ್ ಇವತ್ತು ನಮ್ಮ ಅಡುಗೆ ಮನೆಗೆ ಬಂದದಕ್ಕೆ, ನಮ್ಮ ಎರಡು ಹೊಸ ಅಡುಗೆಯ ವಿಶಿಷ್ಟ ಅಡುಗೆಗಳನ್ನು ಹೇಳ್ಕೊಟ್ಟದಕ್ಕೆ ತುಂಬಾನೇ ಥ್ಯಾಂಕ್ ಯು ಸೋ ಮಚ್. ಧನ್ಯವಾದ. ಓಕೆ ವೀಕ್ಷಕರ, ಇವತ್ತಿನ ಸಂಚಿಕೆಯಲ್ಲಿ ನೀವು ನೋಡಿದ್ರಿ ಎರಡು ವಿಶಿಷ್ಟವಾದ ಹೊಸತು ಅಡುಗೆಗಳನ್ನು ಕಲ್ತ್ಕೊಂಡ್ರಿ. ಸೊ ಬೇಸಿಗೆ ರಜೆ ಬರ್ತಾ ಇದೆ, ಮಕ್ಕಳ ಜೊತೆ ಅಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡುವಾಗ ಇಂತಹ ಸ್ನ್ಯಾಕ್ಸ್ಗಳು ಮಾಡಿದರೆ ತುಂಬಾನೇ ಚೆನ್ನಾಗಿರುತ್ತೆ. ಮುಂದಿನ ಸಂಚಿಕೆಯಲ್ಲಿ ಹೊಸತಾದಂತಹ ಅಡುಗೆ ಹೊಸತಾದ ಗೆಸ್ಟ್ ಅನ್ನು ಇಟ್ಕೊಂಡು ನಾವು ಪುನಃ ಬರ್ತಾ ಇದ್ದೇವೆ. ಅಲ್ಲಿ ತನಕ ಸ್ಟೇ ಟ್ಯೂನ್ ಟು ನಮ್ಮ ಟಿವಿ. ಟೇಕ್ ಕೇರ್ ಆ್ಯಂಡ್ ಬಾಯ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2-star ರೈಸ್, ಬೇಕ್ ಸ್ಟುಡಿಯೋ, ಪೋಸ್ಟ್ಮ್ಯಾನ್ ತೂರ್ದಾಲ್, ಡೈರಿ ಡೇ ಐಸ್ ಕ್ರೀಮ್, ನಿತ್ಯ ಫುಡ್ ಪ್ರಾಡಕ್ಟ್ಸ್. ನಮ್ಮ ಫ್ಯಾಮಿಲಿ ಹೆಲ್ತ್ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್ ಫ್ಯಾಮಿಲಿ ಸ್ಟಾರ್. ನಮ್ಮ ಟಿವಿ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.